ಮೇಲಿರುವ ಪೂಜ್ಯ ಸ್ಥಾನದಲ್ಲಿರುವ ಗಣ್ಯರೇ, ಪ್ರೀತಿಯ ಮಕ್ಕಳೇ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನಾಗಲೇ ನಿಮ್ಮ ಜೊತೆ ನನ್ನ ಚಂದ್ರಯಾನ 3ರ ಒಂದು ಅನುಭವವನ್ನು ಹಂಚ್ಕೊಂಡಿದ್ದೀನಿ. ಆದರೆ ಇವತ್ತು ಈ ಕಾರ್ಯಕ್ರಮವನ್ನು ನೋಡಿ ನಿಜವಾಗ್ಲೂ ನನಗೆ ತುಂಬಿ ಬಂದದ್ದು ಅಂದರೆ, ಎಲ್ಲ ಈ ಶಾಲೆಯ ವಿದ್ಯಾರ್ಥಿಗಳು ಒಂದು ಗುರುವಂದನ, ಇನ್ನೊಂದು ಗುರುವಂದನೆಯ ಮೂಲಕ ಈಗಿರುವ ವಿದ್ಯಾರ್ಥಿಗಳಿಗೆ ಒಂದು ಸ್ಫೂರ್ತಿಯಾಗಲಿ, ಈ ಎಲ್ಲ ಹಿರಿಯ ಚೇತನಗಳು ನಿಮ್ಮೊಂದಿಗೆ ಇರಲಿ ಅಂತ ಅವರ ಪಟ್ಟ ಪರಿಶ್ರಮವನ್ನು ನೋಡಿ ನಿಜವಾಗ್ಲೂ ನನಗೆ ತುಂಬ ಖುಷಿಯಾಯಿತು. ಮಕ್ಕಳು, ನೀವು ಕೂಡ ಇಂತಹ ಹಿರಿಯ ಚೇತನ ನಿಮ್ಮ ಜೊತೆ ಇದ್ದಾರೆ ಅನ್ನೋದೇ ಒಂದು ನಿಮಗೆ ಒಂದು ಏನು ಪುಣ್ಯ ಅಂತಲೇ ಹೇಳಬಹುದು. ನಾನು ಕಿರಣ್ ಕುಮಾರ್ ಸರ್ ಅವರು ಹೇಳಿದ ಹಾಗೆ, ಖಂಡಿತ ಪ್ರತಿಯೊಂದು ಹೆಜ್ಜೆಯಲ್ಲೂ ನೀವು ಒಂದು ಕುತೂಹಲವನ್ನು ಬೆಳೆಸ್ಕೊತಾ ಹೋಗಿ, ಅದರಿಂದನೇ ನೀವು ಕಲಿತಾ ಹೋಗ್ತೀರಾ. ಸಣ್ಣ ಸಣ್ಣದು, ಈಗ ನಿಮ್ಮ ಮಕ್ಕಳು ನೀವು ಮನೆಯಲ್ಲಿ ಚಪಾತಿ ಕಲಿಸ್ತೀರಾ ಅಥವಾ ರೊಟ್ಟಿ ಹಿಟ್ಟು ಕಲಿಸ್ತೀರಾ, ರೊಟ್ಟಿ ಹಿಟ್ಟು ಕಲಿಸ್ಲಿಕ್ಕೂ ಚಪಾತಿ ಹಿಟ್ಟು ಕಲಿಸ್ಲಿಕ್ಕೂ ವ್ಯತ್ಯಾಸ ಇದೆ. ಚಪಾತಿ ಹಿಟ್ಟು ನಾಗ್ತಾ ನಾಗ್ತಾ ನೈಸ್ ಆಗುತ್ತೆ, ಏನಕ್ಕಾಗುತ್ತೆ, ಅಕ್ಕಿ ರೊಟ್ಟಿನಲ್ಲಿ ಏನಕ್ಕೆ ಆಗೋದಿಲ್ಲ, ಏನಕ್ಕೆ ಆಗೋದಿಲ್ಲ ಅನ್ನೋದನ್ನೇ ನೀವು ಒಂದು ಕುತೂಹಲವನ್ನು ಬೆಳೆಸ್ಕೋಬೇಕು. ಚಪಾತಿ ಹಿಟ್ಟಲ್ಲಿ ಗ್ಲುಟೇನ್ ಅನ್ನೋ ಅಂಶ ಇದೆ, ಅದು ನಾಗ್ತಾ ನಾಗ್ತಾ ಅದು ಗ್ಲುಟೇನ್ ಅನ್ನೋದು ಒಂದು ಅಂಟಿನ ಅಂಶ ಥರ ಅದು ಹೊರಬರುತ್ತೆ ಅನ್ನೋದು ನೀವು ಅರ್ಥ ಮಾಡಿಕೊಂಡ್ರೆ ಅದು ನಿಮಗೆ ಸಹಜವಾಗಿ ಅದು ಒಂದು ಅರ್ಥ, ಒಂದು ಹೊಸ ವಿಷಯ ಬಂದಂಗೆ. ಹಾಗೆ ಪ್ರತಿಯೊಂದರಲ್ಲೂ ಒಂದು ಕುತೂಹಲವನ್ನೇ ಬೆಳೆಸ್ಕೊತಾ ಹೋಗಿ. ಈಗ ಜೇನು ಗೂಡು ನೋಡಿ, ಜೇನು ಗೂಡಲ್ಲಿ ಪ್ರತಿಯೊಂದು ಗೂಡುಗಳನ್ನು ಒಂದು ಷಟ್ಕೋನದಲ್ಲಿರುತ್ತೆ. ಅದು ಮನುಷ್ಯ, ನಾವು ಏನೇ ಟೆಕ್ನಾಲಜಿ ಮಾಡಿದ್ರೂ ಅದು ನೇಚರಿಂದ ತಗೋತೀವಿ. ನಾವು ಇಡೀ ಈ ಮೊಬೈಲ್ ನೆಟ್ವರ್ಕ್ ಮಾಡ್ತಾ ಇದೀವಲ್ಲ, ಆ ನೆಟ್ವರ್ಕ್ ಇರೋ ಅದರ ಹಿಂದೆ ಇರುವಂತಹ ಒಂದು ಆ ನೆಟ್ವರ್ಕಿನ ತಂತ್ರಜ್ಞಾನ ಈ ಜೇನಿನ ಹುಟ್ಟಿಯಿಂದ ಬಂದಿದೆ. ಆ ಥರದ ಕುತೂಹಲವನ್ನು ಬೆಳೆಸ್ಕೊಂಡ್ರೆ ನೀವು ಖಂಡಿತ ಮುಂದೆ ಬರ್ತೀರಾ ಅಂತ ಹೇಳಲಿಕ್ಕೆ ಇಷ್ಟಪಟ್ಟು ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.